ನಮಸ್ಕಾರ ಸ್ನೇಹಿತ್ರೆ ಬಣ್ಣದ ಬದುಕಿನಲ್ಲಿ ಬದುಕುವವರ ಜೀವನ ಎಲ್ಲರೂ ಅಂದುಕೊಂಡಂತೆ ಹೂವಿನ ಹಾಸಿಗೆ ಆಗಿರುವುದಿಲ್ಲ ಎಲ್ಲರಂತೆಯೇ ಅವರಿಗೂ ಕಷ್ಟ ಸುಖಗಳಿರುತ್ತದೆ ಬದುಕಿನಲ್ಲಿ ಏಳು ಬೀಳುಗಳ ಏರಿಳಿತಗಳಿರುತ್ತವೆ ನೋವು ನಲಿವುಗಳ ಸಂಗಮ ಇರುತ್ತದೆ ಇಲ್ಲೊಬ್ಬರು ಖ್ಯಾತ ನಟಿ ತನ್ನ ಜೀವನದಲ್ಲಿ ಎದುರಿಸಿರುವ ಬಹು ಕಠಿಣ ಸಂದರ್ಭದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ ಅಂದಹಾಗೆ ಈಗ ಆ ನಟಿ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಹೌದು ಬಾಲಿವುಡ್ ನಟಿ ಆರತಿ ಚಾಬ್ರಿಯಾ ಅವರು ತಾಯಿಯಾಗಿದ್ದಾರೆ ನಲವತ್ತೊಂದನೇ ವಯಸ್ಸಿನಲ್ಲಿ ತಾಯಿಯಾದ ಈ ಖ್ಯಾತ ನಟಿ ಕಳೆದ ಮಾರ್ಚ್ ನಾಲ್ಕರಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದು ಸದ್ಯ ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದಾರೆ ನಟಿ ಆರತಿ ಮತ್ತು ಅವರ ಪತಿ ಮಗುವಿಗೆ ಯುವನ್ ಎಂದು ಹೆಸರಿಟ್ಟಿದ್ದು ಮಗ ಯುವನ್ ಹುಟ್ಟಿದ ನಂತರ ಆರತಿ ಚಾಬ್ರಿಯಾ ತನ್ನ ತಾಯ್ತನದ ಬಗ್ಗೆ ಮುಕ್ತವಾಗಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ವಿಶೇಷ ಅಂದ್ರೆ ನಟಿ ಆರತಿ ಚಾಬ್ರಿಯಾ ಅವರು ತಾಯಿಯಾಗುವ ತನಕ ಯಾರಿಗೂ ಒಂದೇ ಒಂದು ಸುಳಿವು ಕೊಟ್ಟಿರಲಿಲ್ಲ ತಾನು ಗರ್ಭಿಣಿಯಾಗಿದ್ದನೆ ಸಾಮಾಜಿಕ ಜಾಲತಾಣ ಅಥವಾ ಸಾರ್ವಜನಿಕವಾಗಿ ಎಲ್ಲೂ ತೋರಿಸಿಕೊಳ್ಳದೆ ಗೌಪ್ಯವಾಗಿ ಇರಿಸಿಕೊಂಡಿದ್ದರು ಮಗು ಜನನವಾದ ನಂತರವಷ್ಟೇ ಅದು ಒಂದು ತಿಂಗಳ ನಂತರ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಅಂದಹಾಗೆ ನಟಿ ಆರತಿ ಈ ವಿಷಯವನ್ನು ಮುಚ್ಚಿಡಲು ಪ್ರಬಲವಾದ ಕಾರಣವೂ ಇದೆ ಈಗ ಸ್ವತಃ ಅವರೇ ಗರ್ಭಿಣಿಯಾಗಿರುವ ಸುದ್ದಿಯನ್ನು ಅಭಿಮಾನಿಗಳಿಂದ ಏಕೆ ಮರೆ ಮಾಡಿದ್ದಾರೆ ಎಂಬುದನ್ನು ಬಹಿರಂಗಪಡಿಸಿದ್ದಾರೆ ನಾನು ಕೋವಿಡ್ ಸಮಯದಲ್ಲಿ ಆಸ್ಟ್ರೇಲಿಯಾದಲ್ಲಿ ಸಿಲುಕಿಕೊಂಡಿದ್ದೆವು ಆ ಸಮಯ ತುಂಬಾ ಒತ್ತಡದಿಂದ ಕೂಡಿತ್ತು ಒತ್ತಡದಲ್ಲಿ ಯಾರಿಗಾದರೂ ಗರ್ಭ ಧರಿಸುವುದು ಕಷ್ಟ ಈ ಸಮಯದಲ್ಲಿ ನಾನು ಗರ್ಭ ಧರಿಸಿದೆ ಆದರೆ ಒತ್ತಡದಿಂದಾಗಿ ನನಗೆ ಗರ್ಭಪಾತವಾಯಿತು ಆ ಸಮಯ ನನಗೆ ತುಂಬಾ ಕಷ್ಟಕರವಾಗಿತ್ತು ಆದರೆ ಈಗ ನನ್ನ ಮಗ ಹುಟ್ಟಿದ ನಂತರ ನನ್ನ ಸಮಸ್ಯೆಗಳೆಲ್ಲ ಕಡಿಮೆಯಾದಂತೆ ಕಾಣುತ್ತಿದೆ ಬಹಳ ಕಷ್ಟದ ಸಮಯವನ್ನು ಸಹಿಸಿಕೊಂಡ ಪರಿಣಾಮ ಈಗ ಸಫಲತೆ ತೋರುತ್ತಿದೆ ಎಂದು ನಿಟ್ಟುಸಿರು ಬಿಟ್ಟಿದ್ದಾರೆ ನಟಿ ಆರತಿ ಚಾಬ್ರಿಯಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಷಾರಾದ್ ಬೆಡಿಸಿ ಅವರನ್ನು ವಿವಾಹವಾಗಿದ್ದರು ಅದರ ನಂತರ ಅವರು ತನ್ನ ಪತಿಯೊಂದಿಗೆ ಆಸ್ಟ್ರೇಲಿಯಾಕ್ಕೆ ಸ್ಥಳಾಂತರಗೊಂಡು ಅಲ್ಲಿ ಜೀವನ ಮುಂದುವರೆಸಿದರು ಸದ್ಯ ತಾಯಿಯಾಗಿರುವ ಆರತಿ ಚಾಬ್ರಿಯಾ ತನ್ನ ಮಗುವಿನ ಜೊತೆ ಕಾಲ ಕಳೆಯುವುದರಲ್ಲಿ ಬ್ಯುಸಿಯಾಗಿದ್ದಾರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು